ಡಿಬಾಸ್. ಎಸ್, ಡಿಬಾಸ್ನ ಅಭಿಮಾನಿಗಳು ಹೇಳೋದು ಡಿ ಅಂದ್ರೆ ದೇವರು, ಡಿ ಅಂದ್ರೆ ದೊಡ್ಡವರು, ಡಿ ಅಂದ್ರೆ ದಾನಶೂರ ಕರ್ಣರು ಎಂದು ಕರೀತಾರೆ. ರೈತ ಈ ದೇಶದ ಬೆನ್ನೆಲುಬು, ಅದಕ್ಕೆ ನೋವಾದ್ರೆ ಇಡೀ ದೇಶನೇ ಅಲ್ಲಾಡುತ್ತೆ. ಯಾಕೆಂದ್ರೆ ಕಾಲದ ಕೈಯಲ್ಲಿ ಸಹಾಯ ಮಾಡುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರದು ಎಲ್ಲೆಲ್ಲೂ ಕ್ರಾಂತಿಮಯ. ಹೌದು, ಕ್ರಾಂತಿ ಚಿತ್ರದಲ್ಲಿ ಬಹುಶಃ ಕ್ರಾಂತಿಕಾರಿ ಯುದ್ಧ, ಕ್ರಾಂತಿಕಾರಿ ಚಳವಳಿ, ಕ್ರಾಂತಿಕಾರಿ ಬದಲಾವಣೆ, ಕ್ರಾಂತಿಕಾರಿ ಹೋರಾಟದ ಕತೆ ಆಗಿರಬಹುದು. ಆದರೆ ನಿಜ ಜೀವನದಲ್ಲೂ ಡಿ ಬಾಸ್ ಅವರದ್ದು ಯುದ್ಧ, ಚಳವಳಿ, ಹೋರಾಟದಂತಹ ಸಿನಿಮಾ ಕಥೆಗಳನ್ನು ಪಾತ್ರವನ್ನ ನಿರ್ವಹಿಸಿದ್ದಾರೆ. ಈಗ ಶಾಲಾ ಸಂಸ್ಥೆಗಳ ಬಗ್ಗೆ ವಿಚಾರವಾದ ಕಥೆಯನ್ನು ಹೊಂದಿರುವ ಕ್ರಾಂತಿ ಪ್ರಮೋಷನ್ಗೆ ಸಜ್ಜಾಗಿದ್ದಾರೆ. ಈ ಕಡೆ ಬಂದು ಇನ್ನೊಂದು ಇನ್ನೊಂದು ಆ ರೋಡ್ ಮ್ಯಾಪ್ ಹಂಗೆ ಹಾಕಿದ್ರು. ಪ್ರತಿ ಜಿಲ್ಲೆ ಜಿಲ್ಲೆ ಹಳ್ಳಿ ಹಳ್ಳಿ ಹೋಗುತ್ತದೆ, ಸ್ಕೂಲ್ ಹತ್ರ ಕಾಲೇಜ್ ಹತ್ರ ಎಲ್ಲೆಲ್ಲ ಅಂದ್ರೆ ಅವ್ರು ಹಿಂಗೆ ನಿಂತ್ಕೊಂಡು. ಇನ್ನು ಕ್ರಾಂತಿ ಅನ್ನೋ ಹೆಸರು ಎಂದಿಗೂ ಮರೆಯುವುದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ದರ್ಶನ್ ರವರ ಕೆಲ ವಿಚಾರಗಳ ಸಂಬಂಧಪಟ್ಟಂತೆ ಬಹಳಷ್ಟು ದಿನಗಳ ಕಾಲ ಮಾಧ್ಯಮದ ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಂಡಿರಲಿಲ್ಲ. ಇತ್ತೀಚೆಗಷ್ಟೇ D56 ಎನ್ನುವಂತಹ ಅದ್ಭುತವಾದಂತಹ ಸಿನಿಮಾದ ಮುಹೂರ್ತ ಸಮಾರಂಭದಲ್ಲಿ ಮಾಧ್ಯಮಗಳ ಕ್ಯಾಮರಾ ಕಣ್ಣಿಗೆ ಕಾಣಿಸಿಕೊಂಡಿದ್ರು. ಇಲ್ಲಿಯವರೆಗೂ ಡಿ ಬಾಸ್ ರವರು ಯಾವುದೇ ಮಾಧ್ಯಮದ ಸಪೋರ್ಟ್ ಇಲ್ಲದೆ ಅಭಿಮಾನಿಗಳಿಂದ ಕ್ರಾಂತಿ ಹಬ್ಬ ಜಾತ್ರಾ ಮಹೋತ್ಸವವನ್ನ ಆಚರಿಸಿದ್ರು. ಸದ್ಯ ಈಗಿನ ಕ್ರಾಂತಿ ಅಪ್ಡೇಟ್ ಏನಪ್ಪಾ ಅಂದ್ರೆ, ಕ್ರಾಂತಿ ಚಿತ್ರದ 3 ಟ್ಯಾಬ್ಲೋ ವಾಹನಗಳು ಜಿಲ್ಲೆ ಜಿಲ್ಲೆಗಳಲ್ಲೂ ಕ್ರಾಂತಿ ಪ್ರಮೋಷನ್ಗೆ ಸಜ್ಜಾಗಿದ್ದಾವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.